ಬೆಂಗಳೂರು ನಗರದ ಇಪ್ಪತ್ತೆಂಟು ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳು ಯಾರು ಕರ್ನಾಟಕ ಟಿವಿಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಸಂಭವನೀಯರ ಪಟ್ಟಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಎಸ್ ಯೋ ಬೆಂಗಳೂರು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಹ್ಮ್ ಸೊ ನಾವೀಗಾಗಲೇ ಹೇಳದಂತೆ ನಾವು ಕೆಲವೊಂದಿಷ್ಟು ಲಿಸ್ಟ್ ಪ್ರಕಟ ಮಾಡಿದ್ವಿ ನಮ್ಮ ಸರ್ವೆಯಲ್ಲಿ ಸೊ ಈಗ ಕೆಲವೊಂದಿಷ್ಟು ಬದಲಾವಣೆಯೊಂದಿಗೆ ಯಾರು ಸಂಭವನೀಯ ಪಟ್ಟಿ ಏನು ಮೀಟಿಂಗ್ ಆಗ್ತಾ ಇದೆ ಬಿಜೆಪಿದು ಮೀಟಿಂಗ್ ಮೇಲೆ ಮೀಟಿಂಗು ಸೊ ಆ ಮೀಟಿಂಗ್ ಅಲ್ಲಿ ಸಿಕ್ಕ ಆಧಾರದ ಮೇಲೆ ಫೈನಲ್ ಸಂಭವನೀಯ ಪಟ್ಟಿ ಬಿಜೆಪಿದು ಯಲಾಕ ಎಸ್ ಆರ್ ವಿಶ್ವನಾಥ್ ಅವರೇ ಎಂ ಎಲ್ ಎ ಅವರೇ ಅಭ್ಯರ್ಥಿ ಸದ್ಯಕ್ಕೆ ಬದಲಾವಣೆ ಇಲ್ಲ ಅಲ್ಲಿ ಅದಾದ್ಮೇಲೆ ಯಶವಂತಪುರ ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಗೆ ಹೋಗ್ತಾರಂತೆ ಅಂತ ಇತ್ತು ಸೊ ಬಿಜೆಪಿ ಇಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಇಲ್ಲಿ ಎಲ್ಲಾ ಅಂಕ ಈಗಲೂ ವಿಶ್ವನಾಥ್ ಗೆ ಒಂದ್ ರೀತಿಯ ಓಪ್ ಇದೆ ಸೋಮಶೇಖರ್ ಗೆ ಪುಕ ಪುಕಿದೆ ಎಫ್ ಫಿಫ್ಟಿ ರಾಜರಾಜೇಶ್ವರ ನಗರ ಮುನಿರತ್ನ ಓಪ್ ಒಂದ್ ಲಕ್ಷ ಲೀಡರ್ ಗೆಲ್ಬೇಕು ಅಂತ ಅವ್ರೆ ಅವರಿಗೆ ಆದ್ರೂ ಕೆಲವರು ತುಳಸಿ ಅಂತೆ ಅವ್ರಂತೆ ಅಂತ ಹೇಳ ಪದ್ಮನಾಭನಗರ ಆರ್ ಅಶೋಕ್ ಅಥವಾ ಎಲ್ ಶ್ರೀನಿವಾಸ್ ಎಲ್ ಇದೆ ಬ್ಯಾಂಗ್ಳೂರ್ ಸೌತ್ ಎಂ ಕೃಷ್ಣಪ್ಪ ಬೊಮ್ಮನಹಳ್ಳಿ ಸತೀಶ್ ಶೆಡ್ಡಿ ಎಸ್ ಕೆ ಆರ್ ಪುರ ತಿಬಸ್ವರಾಜ್ ಮಹಾದೇವಪುರ ಅರವಿಂದ್ ಲಿಂಬಾವಳಿ ಎಸ್ ಸರ್ವಜನಗರ ಪದ್ನಾಬ್ ರೆಡ್ಡಿ ಕೊಟ್ಟಿಕೇಟ್ನೆ ವಾಪಾಸು ವಾಪಾಸ್ ಕೊಟ್ಟ್ಬಿಟ್ಟಿದ್ರು ಬಿಸಾಡಿದ ನಮ್ಮ ಸವಾಸ ವಡಪ್ಪ ಇಲ್ಲಲ್ಲ ಅಂತ ಹಾಗಾಗಿ ಮಾತಿಲ್ಲ ಕೊಟ್ಟ ಕುದುರೆನ ಏರಲಾಗದವನು ವೀರನೋಲ್ಲ ಶೂರನೋಲ್ಲ ಅಂತ ಹಂಗೆ ಇಲ್ಲ ಅವ್ರಿಗೆ ಅವತ್ತೇ ವಾಪಸ್ ಕೊಟ್ಟಿದ್ರು ಹಾಗಾಗಿ ಇಲ್ಲಿ ಹೆಸ್ರ ಯಾಕೆ ಬಂತೋ ಗೊತ್ತಿಲ್ಲ ನನ್ಗೆ ಆ ವೀ ನಗರ ರಘು ರಘು ರಾಜಾಜಿ ನಗರ ಸುರೇಶ್ ಕುಮಾರ್ ಅಥವಾ ಮಂಜುನಾಥ ಗೌಡ ಮಹಾಲಕ್ಷ್ಮಿ ಲೇವಟ್ ಗೌಪಾಲಯ ಎಸ್ ಮಲ್ಲೇಶ್ವರಂ ಅಶ್ವತ್ ನಾರಾಯಣ್ ಗೋವಿಂದರಾಜನಗರ ಸೋಮಣ್ಣ ಅಥವಾ ಉಮೇಶ್ ಶೆಟ್ಟಿ ವಿಜಯನಗರ ರವೀಂದ್ರ ಅಥವಾ ಉಮೇಶ್ ಶೆಟ್ಟಿ ಸೋಮಣ್ಣ ಚಾಮರಾಜನಗರ ಹೋದ್ರೆ ಮಾತಾರೆಗೂ ಅವಕಾಶ ಆಗುತ್ತೆ ಓದರ್ರೆ ಹ್ಮ್ ಸರಿನಾ ಅಷ್ಟೇ ಬಸವನಗುಡಿ ಬಸವನ ಗುಡಿ ರವಿ ಸುಬ್ರಹ್ಮಣ್ಯ ಅಥವಾ ತೇಜಸ್ವಿ ಅನಂತಕುಮಾರ್ ಕುಮಾರ್ ಕೆ ರಾಮಮೂರ್ತಿ ಅಥವಾ ರಮೇಶ್ ಚಿಕ್ಕಪೇಟೆ ಉದಯಗಢಾಚಾರ ಅಥವಾ ರಮೇಶ್ ಹೆಬ್ಬಾಳ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಾನು ಬರ್ತೈತೆ ಶಿವಾಜಿನಗರ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಆಯ್ತಲ್ಲ ಹೆಬ್ಬಾಳ ಶಿವಾಜಿನಗರ ರುಮಾನ್ ಬೇಗ್ ಬ್ಯಾಟ್ರಾಯಂಪುರ ತಮ್ಮೇಶ್ ಗೌಡ ರೇರವಿ ಮುನೇಂದ್ರ ಕುಮಾರ್ ಶಾಂತಿನಗರ ಗೌತಮ್ ಕುಮಾರ್ ಜೈನ್ ಅಥವಾ ಶಿವಕುಮಾರ್ ವಸದೇವ ಮೂರ್ತಿ ಬ್ರದರ್ ನಗರ ಸಪ್ತಗಿರಿ ಗೌಡ ದಾಸಹಳ್ಳಿ ಮುನ್ರಾಜು ಅಥವಾ ಲೋಕೇಶ್ ಗೌಡ ಚಾಮರಾಜಪೇಟೆ ಭಾಸ್ಕರಾವ್ ಅಥವಾ ಸೈಲೆಂಡ್ ಸುನೀಲ್ ಬಿ ಟಿ ಎಂ ಲೇಔಟ್ ರೆಡ್ಡಿ ಅಥವಾ ರೆಡ್ಡಿ ಅಥವಾ ಅನಿಲ್ ಶೆಟ್ಟಿ ಅಂಡ್ ಆನೇಕಲ್ ಡಾಕ್ಟರ್ ಸಂದೀಪ್ ಸರದ್ ಪುಲ್ಕೇಶಿ ನಗರ ಇವೆಲ್ಲ ಹಿಂಗೇ ಐತೆ ಅಲ್ಲಿ ಏನ್ ಕತೆ ಕಾಗದೇ ಇರೋ ಕ್ಷೇತ್ರಗಳು ಯಾವ್ದು ಪುಲಿಕೇಶಿ ನಗರ ಕೆಳಗಡೆ ನಂಬರ್ ಟೂ ಸರ್ವಜ್ಞ ನಗರ ನಂಬರ್ ತ್ರೀ ಚಾಮರಾಜಪೇಟೆ ಮೂರು ನಂಬರ್ ಫೋರ್ ಶಿವಾಜಿ ನಗರ ಹ್ಮ್ ನಂಬರ್ ಫೈವ್ ಹ್ಮ್ ಹಂಗೆ ಬತ್ತ ಮೇಲೆ ಬತ್ತ ವಿಜಯನಗರ ಬಸನಗುಡಿ ವಿಜಯನಗರ ಗೆಲ್ಲಕ್ಕಾಗದೇ ಇಲ್ಲ ಅನ್ನೋ ಇನ್ನೆಲ್ಲ ಟ್ರೈ ಮಾಡಬಹುದು ಅವರು ಟ್ರೈ ಮಾಡಬಹುದು ಬಿಜೆಪಿ ಆಗದೇ ಇಲ್ಲ ಅನ್ನೋ ಕ್ಷೇತ್ರಗಳು ಅನ್ಕತ್ತಾರ ಬಿಜೆಪಿ ಸೋಮಶೇಖರ್ ಅಂತ ಮುನ್ರತ್ನ ವಿಶ್ವನಾಥ್ ಸತೀಶ್ ರೆಡ್ಡಿ ಬರೆತಿ ಬಸವರಾಜ್ ಅಂದ್ರೆ ಬಿಜೆಪಿಗೆ ಬೆಂಗ್ಳೂರ್ ನಗರ ಒಂಥರ ಫೇವರ್ ಆಗಿದೆ ಅಲ್ಲ ಇಲ್ಲಿ ಏನು ಸದ್ಯಕ್ಕೆ ಕೇರ್ಪ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ ಇಲ್ಲ ಅಲ್ಲಿ ಸದ್ಯಕ್ಕೆ ತುಂಬಾ ಗೊಂದಲಿದ್ದಾರೆ ಮದೇಪುರದಲ್ಲಿ ಅರವಿಂದ್ ಲಿಂಬಾವಳಿಗೆ ಈಗ ನಾಗೇಶ್ ಅನೌನ್ಸ್ ಮಾಡಿದ್ದಾರೆ ಟ್ರೈ ಮಾಡ್ಬೋದು ಯಾಕಂದ್ರೆ ಲಾಸ್ಟ್ ಟೈಮ್ ಹದಿನೇಳ ಸಾವಿರ ಓಟ್ರೆಸ್ ಎರಡು ಬೆಳೆ ಬೆಳೆದಿದ್ರು ಶ್ರೀನಿವಾಸ್ ಎ ಸಿ ಶ್ರೀನಿವಾಸ್ ಎರಡು ಬೆಳೆ ಬೆಳೆದಿದ್ರು ಮೂರನೇ ಬೆಳೆ ಕೈಗೆಟ್ಕೋ ಟೈಮಲ್ಲಿ ಓಡಾಬಿಟ್ರು ಅವ್ರು ಇರ್ಬೇಕಾಗಿತ್ತಲ್ಲಿ ಈಗ ನೋಡಿ ಅಲ್ಲೂ ಟಿಕೆಟ್ ಇಲ್ವಾ ಹೌದು ಏನ್ ಮಾಡ್ತಾರೆ ನೋಡ್ಬೇಕೀಗ ಈಗ ಈಗ ಸುಮ್ನೆ ಅವರು ಇಲ್ಲಿದ್ದರೆ ಮಾದೇವಪುರದಲ್ಲಿ ಆಗಿರೋದು ಅಲ್ಲಿ ಹೋಗಿ ಮುನಿಯಪ್ಪ ಹೋಯ್ತು ಅಲ್ಲಿ ಈಗ ಹ್ಮ್ ಏನೋ ರಾಜೂರಿನ ಅದೇನೇ ಆಗ್ಲಿ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ರಿಸಲ್ಟ್ ಆಗದೆ ಇರೋ ಕ್ಷೇತ್ರಗಳು ಪುಲ್ಕೇಶಿ ನಗರ ಸರ್ವಜ್ಞ ನಗರ ಸರ್ವಜ್ಞ ನಗರ ಚಾಮರಾಜಪೇಟೆ 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 ಶಿವಾಜಿನಗರಲ್ ಕೊಟ್ರ ಆಗತ್ತೆ ಶಿವಾಜಿನಗರ ಶಿವಾಜಿನಗರ ರೋಷನ್ ಬೇಗ್ ಮಗ ರೋಮಾನ್ ಬೇಗ್ ಕೊಟ್ರೆ ಫೈಟ್ ಆಗುತ್ತೆ ಶಾಂತಿನಗರ ಇತ್ತು ಬಟ್ ಶಾಂತಿನಗರ ಕೂಡ ಈ ಸರಿ ಕಾಂಗ್ರೆಸ್ ಕೈ ಜಾರಬಹುದು ಚರ್ಚೆ ಇದೆ ನೋಡಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಕಿಂತ ಬಿಜೆಪಿ ಬಿಜೆಪಿಗೆ ಪಕ್ಷ ಅಂತಲ್ಲ ವ್ಯಕ್ತಿಗಳು ಗೋಪಾಲಯ್ಯ ಭೈರುತಿ ಬಸವರಾಜ್ ಮುನಿರತ್ನ ಸತೀಶ್ ರೆಡ್ಡಿ ಹ್ಮ್ ಇವರೆಲ್ಲಾ ಇದಾರಲ್ಲ ಅವರೆಲ್ಲ ವೈಯಕ್ತಿಕ ವರ್ಚಸ್ಸಲ್ಲಿ ಹಿಡ್ಕೊಂಡು ಕೂತಿರೋರು ಇನ್ನೊಂದಷ್ಟು ಪಾರ್ಟಿ ಬೇಸ್ ಅಂದ್ರೆ ಇದು ಬ್ರಾಹ್ಮಣ ಸಮುದಾಯ ಎಲ್ಲೋ ಕಾರಣಕ್ಕೆ ಬಸವಗುಡಿ ಹಿಂಗೆಲ್ಲ ಕಾಂಗ್ರೆಸ್ ಇಂದ ಒಂದಷ್ಟು ಕಿತ್ಕೋಬಹುದು ಅನ್ನೋ ಲೆಕ್ಕಾಚಾರ ಇಲ್ಲ ಇದೆ ಅವ್ರಿಗೆ ಅಂತಂದ್ರೆ ಕಾಂಗ್ರೆಸ್ ಇಂದ ನಾವು ಬ್ಯಾಟ್ರೆಪುರ ಕಿತ್ಕೋತೀವಿ ಕಾಂಗ್ರೆಸ್ ಇಂದ ನಾವು ಹೆಬ್ಬಾಳ ಕಿತ್ಕೋತೀವಿ ಕಾಂಗ್ರೆಸ್ ಇಂದ ನಾವು ಶಾಂತಿನಗರ ಕಿತ್ಕೋತೀವಿ ಕಾಂಗ್ರೆಸ್ ಇಂದ ನಾವು ಜಯನಗರ ಕಿತ್ಕೋತೀವಿ ಕಾಂಗ್ರೆಸ್ ಇಂದ ನಾವು ಆನೇಕಲ್ ಕಿತ್ಕೋತೀವಿ ಕಾಂಗ್ರೆಸ್ ಇಂದ ನಾವು ಮತ್ತೆ ವಿಜಯನಗರ ಕಿತ್ಕೋತೀವಿ ಅಂತ ಲೆಕ್ಕ ಹಾಕೊಂಡು ಕೂತವ್ರೆ ಕಾಂಗ್ರೆಸ್ ಅವರು ಏನ್ ಲೆಕ್ಕ ಹಾಕ್ತಾವ್ರೆ ಅಂದ್ರೆ ನೀವಲ್ಲ ನಾವು ಕಿತ್ ನೀವು ಅಷ್ಟೇ ಅಲ್ಲ ಅನ್ಕೊಂಡು ನಾವು ಗೋವಿಂದಾಡ್ ನಗರ ಕಿತ್ಕೋತೀವಿ ನಿಮ್ಮಿಂದ ಯಶವಂತುರ ಕಿತ್ಕಂತೀವಿ ಯಶವಂತುರ ಕಾಂಗ್ರೆಸ್ ಇಲ್ಲಬೇಡಿ ಜೆಡಿಎಸ್ ಬಿಜೆ ನನಗಾಗ್ಲೇ ಹೇಳಿದೆ ಕಾಂಗ್ರೆಸ್ ಇಂದ ಬಿಜೆಪಿ ಗೆಲ್ತಿವಿ ಅನ್ಕೊಂಡಿರೋ ಕ್ಷೇತ್ರಗಳು ಬಾಟ್ರಾಯಂಪುರ ಹೆಬ್ಬಾಳ ಶಾಂತಿನಗರ ಜೈನಗರ ವಿಜಯನಗರ ಆನೇಕಲ್ಲು ಕಾಂಗ್ರೆಸ್ ಇಂದ ಆರ್ ಸೀಟ್ ನಮಗ್ ಬರುತ್ತೆ ಅಂತ ಬಿಜೆಪಿ ಆಗ್ತಾವ್ರೆ ಕಾಂಗ್ರೆಸ್ ಅವ್ರ ಬಿಜೆಪಿಯಿಂದ ಯಾವ ಕಿತ್ಕೋತೀವಿ ಅಂತವ್ರೆ ಅಂತಂದ್ರೆ ನಿಮ್ಮಂದ್ರೆ ಅಂದ್ರೆ ಯಲಂಕ ಇಲ್ಲ ಯಲಂಕ ಇಲ್ಲ ಅಂದ್ರೆ ಕಾನ್ಫಿಡೆನ್ ಹ್ಮ್ ಬಿಜೆಪಿ ಅಂತ ಗೋವಿಂದ ರಾಜನಗರ ವಾಪಸ್ ತಗೋತೀವಿ ಹ್ಮ್ ಪ್ರಿಯಾಕೃಷ್ಣ ಗೋವಿಂದ ನಗರ ನಾವ್ ಗೆದ್ದೆ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅವರಿದ್ದಾರೆ ಬೆಂಗಳೂರು ದಕ್ಷಿಣ ದಕ್ಷಿಣ ಒಂದ್ ಇಟ್ಕೊಂಡವ್ರೆ ನೋಡಿ ನಿಮ್ಗೆ ಮೈಗ್ರೇಷನ್ ನೋಡಿ ಕಾಂಗ್ರೆಸ್ ಬುಟ್ಟಿಯಿಂದ ಬಿಜೆಪಿ ಇಳಿಯೋಕೆ ಇಷ್ಟೊಂದ್ ಸೀಟ್ ಇದೆ ಆದ್ರೆ ಬಿಜೆಪಿಯಿಂದ ಎಳ್ಳೆ ಎಳಿತೀವಿ ಅನ್ನೋ ಬುಟ್ಟಿ ಸಂಖ್ಯೆ ಕಡಿಮೆ ಆಮೇಲೆ ರಾಜಿನಗರ ಟ್ರೈ ಮಾಡ್ತಾರೆ ರಾಜಾಜಿನಗರ ರಾಜಾಜಿನಗರ ಮಲ್ಲೇಶ್ವರಮು ಬ್ರಾಹ್ಮಣ ಲೆಕ್ಕಾಚಾರ ಎಲ್ಲಾ ಇಲ್ಲಿ ಪಾಸಿಬಲ್ ಇದು ವರ್ಗು ಅಶ್ವಥ್ ಒಕ್ಕಲಿಗ ಅಂತಾನೆ ಗೊತ್ತಿರಲಿಲ್ಲ ಯಶೋ ಜನಕ್ಕೆ ಬ್ರಾಹ್ಮಣರ ಪ್ರಾಬಲ್ಯ ಇರೋ ಮಲ್ಲೇಶ್ವರಂ ಅಲ್ಲಿ ಓಟ್ ಹಾಕ್ಸ್ಕೊಂಡು ಗೆಲ್ತಾ ಇದ್ರು ಈಗ ಕಾಂಗ್ರೆಸ್ ಅನುಪಯ್ಯಂಗರ್ ಬ್ರಾಹ್ಮಣ ಸಮುದಾಯದವ್ರು ಟಿಕೆಟ್ ಕೊಟ್ಟವ್ರೆ ಚಿಕ್ಕಪೇಟೆ ಬ್ರಾಹ್ಮಣರೆಲ್ಲಾ ಒಟ್ಟಿಗೆ ಆದ್ರೆ ಬ್ರಾಹ್ಮಣ ಸಮುದಾಯ ಯುನೈಟ್ ಆದ್ರೆ ಅಶ್ವತ್ಥ ನಾರಾಯಣ್ ಗೆಲ್ಲಲ್ಲ

ಬಿ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಿಜೆಪಿಯಿಂದ ಯಾವ್ದು ಮೂವ್ ಆಗುತ್ತೆ ಅಂತ ಒಂದು ಸ್ಪೆಷಲ್ ಸ್ಟೋರಿ ಮಾಡೋಣ ಆಯ್ತು ಎಸ್ ನಿಮ್ಮ ಪ್ರಕಾರ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಎಲ್ಲಿ ಗೆಲ್ತಾರೆ ಏನ್ ಕತ್ತೆ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ನಂಬರ್ ಏನು ಬಿಜೆಪಿ ಏನು ಆಪ್ತೇನು ಜೆಡಿಎಸ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಒಳ್ಳೆಯವ್ರ ಓಟ್ ಹಾಕಿ ಯೋಗ್ಯರು ಹಾಕಿ ಜಾತಿ ಧರ್ಮ ಪಕ್ಷ ನೋಡಕ್ಕೆ ಹೋಗ್ಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಇದು ನಮ್ಮ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ